ನಿನ್ನೆ ಬೆಳಗ್ಗೆ ಗಲಾಟೆ ಮಾಡಿ ಎಸ್ ಪಿ ಆಫೀಸಿಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಆಮೇಲೆ ಕೊಲೆಗಾರ ನಿಮ್ಗೆ ಫೋನ್ ಬಂತು ಸ್ಟೇಷನ್ ಇಂದ, ಅವನು ನನ್ಗೆ ಹೇಳೋದ ನಾನ್ ಇದ್ರು ಇಲ್ಲಿ ನೀವು ಓದೋದಿರ್ಬೇಕು, ನಮ್ ಇದ್ರ ಯಾರಿಗೆ ಸಾಯ್ತೀರಲ್ಲ ಹೇಳ್ಬಿಟ್ಟು ಯಾವಾಗ್ಲೂ ಜಗಳಾಡ್ತಿರೋರ. ಅವ್ನ್ ಮಾತಾಡೋದ್ ಬೇಡ, ನೀವ್ ಮಾತಾಡಿ. ಅವ್ರಿಬ್ರು ನಡುವೆ ಹಳ್ಬೇಡ ಬರ್ತಿಕಲ್ಲ, ಹಳ್ಬಿಡಕಲ್ಲ ರಕ್ತ ಹಂಗೆ ಇದೆ, ಇನ್ನ ಎನ್ಕ್ವೈರಿ ನಡೀತಾ ಇದೆ. ಪೊಲೀಸ್ ತಾಯಿ ನಮ್ಮವ್ವ ಯಾವತ್ತ ನಾನು ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ, ಎರಡು ದಿನ ಕಾಯ್ತೀವಿ ಅವ್ರು ಅದ್ ಏನ್ ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ ಮುಂದಿನ ನಿರ್ಧಾರ ಇದೆ. ಆದ್ರೆ ಯಾವ್ದೇ ಕಾರಣಕ್ಕೂ ಈ ಕೇಸ್ ಮಾತಾಡಿ ಕಂಪ್ಲೀಟ್. ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವ್ರನ್ನ ಸಜೆ ಮಾಡಿಸೇ ಮಾಡಿಸ್ತೀವಿ ಸರ್. ಯಾರ ಕಡೆ ಸಪೋರ್ಟ್ ಇರ್ಲಿ ಹಿಂದೆ ಹೋಗ್ಲಿ, ಇದು ನಡೆದಿದೆ, ನೀವೇ ನೋಡಿದ್ದೀರಾ, ಎಲ್ಲರ ಕಣ್ಮುಂದೆ ನಡೆದಿದೆ. ಇದು ಇದು ಮೂಲ ಕಾರಣ, ಈ ಕೊಲೆಗೆ ಮೂಲ ಕಾರಣ ಏನಿರ್ಬೋದು ಏನು ಅಂತ ನಿಮ್ಮ ಮೇಡಮ್ ಹೇಳಿ. ಪೊಲೀಸ್ ವರದಕ್ಷಣೆಗೋಸ್ಕರ ಮೋಹನ್ ಮೇಡಮ್ ಮನೆ ಕಟ್ಟಬೇಕಾದ್ರೆ ದುಡ್ಡು ಕೇಳ್ದ, ಕೊಟ್ಟಿ ಒಡವೆ ಕೇಳಿದ್ರು, 500 ಗ್ರಾಮ್ ಒಡವೆ ಕೊಟ್ಟಿದ್ವಿ, 10 ಲಕ್ಷ ದುಡ್ಡು ಕೊಟ್ಟಿದ್ವಿ, ಇನ್ನೇನ್ ಕೊಡ್ಬೇಕು ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ, ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ. ಅಡಿಷನಲ್ ಎಸ್ ಪಿ ಅವ್ರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬೇಡಿ, ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಕಾಯ್ತೀವಿ, 7 ದಿವಸ ಮಾಡಿ. ಪೊಲೀಸರು ಕೂಡ ಪ್ರಾಕ್ಟಿವ್ ಮಾಡಿದ್ದಾರೆ, ಪಾಪ ರಾತ್ರಿ 11 ಗಂಟೆ 12 ಗಂಟೆ ನಮ್ಮ ಜೊತೆ ಎಲ್ಲಾ ಕೆಲಸವನ್ನು ಮಾಡಿಸಿ ಪೋಸ್ಟ್ ಮಾಡ್ತಾ ಮಾಡಿಸಿ ಕೊಟ್ಟು ನಮ್ಗೂ ಕೂಡ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅವ್ನು ಎಸ್ಕೇಪ್ ಆಗೋ ತರ ಏನೂ ಇಲ್ಲ, ಆದ್ರೆ ಅವ್ರ ಅಪ್ಪ ಅಮ್ಮನ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ. ನಿಮ್ಮ ಹೆಸರು ಮೇಡಮ್? ಮಧು. ಮಧು. ಅವ್ರ ಅಪ್ಪ ಅಮ್ಮ ಮತ್ತೆ ಅವಳು ನಾಗಿಂಗ್ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ.